ನಮಸ್ಕಾರ ಎಲ್ರಿಗೂ. ರಾಜ್ಯ ಸರ್ಕಾರದಿಂದ ಒಂದು ಹೊಸ ಘೋಷಣೆ ಆಗಿದೆಯಂತೆ. ಈ ಒಂದು ಘೋಷಣೆಯ ಪ್ರಕಾರ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಕೆವೈಸಿ ನ ಮಾಡಿಸಬೇಕು ಮತ್ತು NPCI ಮ್ಯಾಪಿಂಗ್ ಮಾಡಿಸಬೇಕು ಅಂತ ಹೇಳಿ ತುಂಬಾ ಯೂಟ್ಯೂಬ್ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದಾವೆ. ಇದೇ ರೀತಿಯಂತಹ ವಿಷಯ ಸಾಕಷ್ಟು ವೈರಲ್ ಆಗ್ತಾ ಇರೋದ್ರಿಂದ ಇವಾಗ ತುಂಬಾ ಜನರ ತಲೆಯಲ್ಲಿ ಪ್ರಶ್ನೆ ಬರಲಿಕ್ಕೆ ಶುರುವಾಗಿದೆ. ನಿಜಕ್ಕೂ ನಾವೆಲ್ಲರೂ ಕೂಡ ಈ ಕೆವೈಸಿ ನ ಮಾಡಿಸಬೇಕಾ? NPCI ಮ್ಯಾಪಿಂಗ್ ಅನ್ನ ಮಾಡಿಸದೇ ಇದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಮತ್ತು 7ನೇ ಕಂತಿನ ಹಣ ಬರೋದಿಲ್ವಾ? ಸೊ ನಮ್ಗೆ ಇನ್ನೂ ತನಕ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಇವಾಗ ನಾವೇನ್ ಮಾಡ್ಬೇಕು? ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಅವರ ತಲೆಯಲ್ಲಿ ಇದೆ. ಸೊ ಹೀಗಾಗಿನೇ ಈ ವಿಡಿಯೋನ ಮಾಡ್ತಾ ಇದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರ ಸಿಗುತ್ತೆ. ಅದರಿಂದಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಗಂಟೆನ ದೇವ್ರು ನೆನೆಸ್ಕೊಂಡು ಒಂದ್ಸಲ ಹೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ NPCI ಮ್ಯಾಪಿಂಗ್ ಹಾಗೇನೆ eKYC ನ ಮಾಡಿಸಲೇಬೇಕು ಅಂತ ಹೇಳಿ ಸರ್ಕಾರದವರು ಹೇಳಿದಾರಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಹೇಳಿದ್ದಾರೆ. ಬಟ್ ಎಲ್ಲರೂ ಕೂಡ ಈ ಒಂದು NPCI ಮ್ಯಾಪಿಂಗ್ ನ ಮತ್ತು eKYC ನ ಮಾಡಿಸಬೇಕು ಅಂತ ಅವರು ಹೇಳಿಲ್ಲ. ಅವ್ರು ಹೇಳಿರೋದೇನಪ್ಪ ಅಂತ ಹೇಳಿದ್ರೆ ಈಗ ನಿಮ್ಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಕಂತಿನ ಹಣ ಕೂಡ ಇನ್ನೂ ತನಕ ಬಂದಿಲ್ಲ ಅಂತ ಹೇಳಿದ್ರೆ ಅವಾಗ ನೀವು ನಿಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿ eKYC ನ ಚೆಕ್ ಮಾಡ್ಕೊಳ್ಬೇಕು. ಹಾಗೇನೆ NPCI ಮ್ಯಾಪಿಂಗ್ ಆಗಿದೆಯೋ ಇಲ್ಲವೋ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ಆಗಿ NPCI ಮ್ಯಾಪಿಂಗ್ ಆಗಿಲ್ಲ ಅನ್ನೋದಾದ್ರೆ ಬ್ಯಾಂಕ್ ಅಲ್ಲಿ NPCI ಮ್ಯಾಪಿಂಗ್ ಫಾರ್ಮ್ ಅಂತ ಸಿಗುತ್ತೆ. ಆ ಫಾರ್ಮ್ ಅನ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ. ನಿಮ್ಮ ಹೆಸರು, ಅಕೌಂಟ್ ನಂಬರ್, ಹಾಗೇನೆ ಮೊಬೈಲ್ ನಂಬರ್, ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಡೀಟೇಲ್ಸ್ ಗಳನ್ನ ಆಡ್ ಮಾಡಬೇಕು. ನಿಮ್ಮ ಪಾನ್ ಕಾರ್ಡ್ ನಂಬರ್, ಹಾಗೇನೆ ಆಧಾರ್ ಕಾರ್ಡ್ ನಂಬರ್, ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಡೀಟೇಲ್ಸ್ ಗಳನ್ನ ಆಡ್ ಮಾಡಿ ನಿಮ್ಮ ಪಾಸ್ಬುಕ್ ನ ಫ್ರಂಟ್ ಪೇಜ್ ನ ಒಂದು ಜೆರಾಕ್ಸ್, ಹಾಗೇನೆ ನಿಮ್ಮ ಒಂದು ಫೋಟೋ, ಹಾಗೇನೆ ನಿಮ್ಮ ಆಧಾರ್ ಕಾರ್ಡ್, ಸೊ ಇವಿಷ್ಟನ್ನ ಬ್ಯಾಂಕ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅವಾಗ ಅವರು NPCI ಮ್ಯಾಪಿಂಗ್ ಅನ್ನ ಮಾಡ್ತಾರೆ. ಇದಾದ ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ, NPCI ಮ್ಯಾಪಿಂಗ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಸೊ ಇದಾದ 20 ದಿನಗಳ ನಂತರ ನಿಮ್ಗೆ ಗವರ್ಮೆಂಟ್ ಕಡೆಯಿಂದ ಬರಬೇಕಾಗಿರುವಂತಹ ಹಣ ಬರುತ್ತೆ. ಅದೇನೆ ನೀವೇನಾದ್ರೂ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 3ರಿಂದ 4 ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ, 5 ಮತ್ತು ಮುಂದಿನ ಕಂತಿನ ಹಣ ಬರೋದು ಬಾಕಿ ಇದೆ ಅನ್ನೋದಿದ್ರೆ ನೀವು ಏನೂ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗೇನೆ ಭಯ ಪಡೋ ಅವಶ್ಯಕತೆ ಕೂಡ ಇಲ್ಲ. ಮತ್ತೆ ನೀವು NPCI ಮ್ಯಾಪಿಂಗ್ ಅನ್ನ ಮಾಡಿಸುವಂತಹ ಅವಶ್ಯಕತೆ ಅಂತೂ ಖಂಡಿತವಾಗ್ಲೂ ಇಲ್ಲ. ಆಲ್ರೆಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 3ರಿಂದ 4 ಕಂತಿನ ಹಣ ಬಂದಿದೆ ಅಂತ ಹೇಳಿದ್ರೆ eKYC ಸರಿಯಾಗಿ ಆಗಿರೋದಕ್ಕೆ ಮತ್ತೆ NPCI ಮ್ಯಾಪಿಂಗ್ ಸರಿಯಾಗಿ ಆಗಿರೋದೇನೆ ಕಾರಣ. ಸೊ ಸರಿಯಾಗಿರೋದಕ್ಕೇನೆ ಅವರು ಹಣವನ್ನ ಬಿಡುಗಡೆ ಮಾಡಿರೋದು. ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದಿದ್ರೆ ಅವಾಗ ನೀವು eKYC ಮತ್ತು NPCI ಮ್ಯಾಪಿಂಗ್ ಅನ್ನ ಮಾಡಿಸಬೇಕಿತ್ತು. ಬಟ್ ನಿಮ್ಗೆ ಆಲ್ರೆಡಿ ಹಣ ಸರಿಯಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಇವಾಗ ಮತ್ತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಟ್ ತುಂಬಾ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ 4 ಕಂತಿನ ಹಣ ಏನೋ ಬಂದಿದೆ, 5ನೇ ಕಂತಿನ ಹಣ ಇನ್ನೂ ತನಕ ಕೂಡ ಬಂದಿಲ್ಲ. ಸೊ ಹೀಗಾಗಿ ಅವ್ರು ಅಂದ್ಕೊಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ನಾವು ಇವಾಗ NPCI ಮ್ಯಾಪಿಂಗ್ ಅನ್ನ ಮಾಡಿಸಬೇಕೇನೋ, ನಮ್ಮ NPCI ಮ್ಯಾಪಿಂಗ್ ತಪ್ಪಾಗಿರಬಹುದು, ಅದರಿಂದಾಗಿ ಹಣ ಬಂದಿಲ್ಲ ಅಂತ ಹೇಳಿ ಅವರು ಟೆನ್ಷನ್ ಆಗ್ತಾ ಇದಾರೆ ಮತ್ತು ಬ್ಯಾಂಕ್ ಗಳಿಗೆ ವಿಸಿಟ್ ಮಾಡ್ತಾ ಇದಾರೆ, ಕ್ಯೂ ನಲ್ಲಿ ನಿಲ್ತಾ ಇದಾರೆ. ನಮ್ದು ಕೂಡ NPCI ಮ್ಯಾಪಿಂಗ್ ಅನ್ನ ಮಾಡ್ಕೊಡಿ, ಯಾಕಂತಂದ್ರೆ ನಮಗೆ ಇನ್ನೂ ತನಕ 5ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಬ್ಯಾಂಕ್ ಅಲ್ಲಿ ಹೇಳ್ತಾ ಇದಾರೆ. ಸೊ ಈ ರೀತಿಯಾಗಿ ಮಾಡ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ. ಈ ರೀತಿಯಾಗಿ ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ಈ ರೀತಿಯಾಗಿ ಮಾಡ್ಲಿಕ್ಕೆ ನೀವು ಕ್ಯೂ ನಲ್ಲಿ ನಿಂತರೂ ಕೂಡ ಅವ್ರು ಹೇಳೋದು NPCI ಮ್ಯಾಪಿಂಗ್ ಆಗಿದೆ ಅಂತಾನೆ. ಸೊ ಹೀಗಾಗಿ ಮತ್ತೆ ಪದೇ ಪದೇ ನೀವು ಬ್ಯಾಂಕಿಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ ಕಂತಿನ ಹಣ ಕೂಡ ಬರುತ್ತೆ, 5ನೇ ಕಂತಿನ ಹಣ ಕೂಡ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗನೆ ಸಿಕ್ಕೇ ಸಿಗುತ್ತೆ. ಬಟ್ ಇಲ್ಲಿ ಒಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಂಡಿರಿ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಕ್ಕೆ ಶುರುವಾದ ನಂತರ ನೀವೇನಾದ್ರೂ ಆಧಾರ್ ಕಾರ್ಡ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೊಂಡಿದ್ದೀರಾ, ಹಾಗೇನೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅವಾಗ ನೀವು ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ತಾಲೂಕಿನಲ್ಲಿರುವಂತಹ CDPO ಆಫೀಸ್ಗೆ ವಿಸಿಟ್ ಮಾಡಿ ಮತ್ತು ಈ ರೀತಿಯಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ತಿಳಿಸಬೇಕು ಮತ್ತು ನಿಮ್ಮ ಹಳೆಯ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಹೊಸ ಆಧಾರ್ ಕಾರ್ಡ್ ಜೆರಾಕ್ಸ್ ಇವೆರಡನ್ನ ಕೂಡ ನೀವು ತಗೊಂಡು ಹೋಗಿರ್ಬೇಕು. ಜೊತೆಗೆ ನೀವೇನಾದ್ರೂ ರೇಷನ್ ಕಾರ್ಡ್ ಅಲ್ಲಿ ಬದಲಾವಣೆಯನ್ನ ಮಾಡಿದ್ರೆ ಹಳೆಯ ರೇಷನ್ ಕಾರ್ಡ್ ನ ಜೆರಾಕ್ಸ್ ಮತ್ತು ಹೊಸ ರೇಷನ್ ಕಾರ್ಡ್ ನ ಜೆರಾಕ್ಸ್ ಇವೆರಡನ್ನ ಕೂಡ ತಗೊಂಡು ಹೋಗಿರಿ. ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಕೂಡ ಅಲ್ಲಿ ವೆರಿಫಿಕೇಶನ್ ಗೋಸ್ಕರ ತಗೊಂಡು ಹೋಗಿರಿ ಮತ್ತು ಅಲ್ಲಿ CDPO ನೀವು ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸರ್, ನಾವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ವಿ, ಅವಾಗ ಆಧಾರ್ ಕಾರ್ಡ್ ಈ ರೀತಿಯಾಗಿತ್ತು, ಇವಾಗ ಅದರಲ್ಲಿ ಸಣ್ಣ ಚೇಂಜಸ್ ಅನ್ನ ಈ ರೀತಿಯಾಗಿ ಮಾಡ್ಕೊಂಡಿದೀವಿ ಅಂತ ಹೇಳಿ ಬೇಕಾಗಿರುವಂತಹ ಎಲ್ಲಾ ಪ್ರೂಫ್ ಗಳನ್ನ ಅಲ್ಲಿ ನೀವು ಕೊಡಬೇಕಾಗಿರುತ್ತೆ. ಇದಾದ ನಂತರ ಅವರು ಕೂಡ ಅದನ್ನ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಅದಾದ ನಂತರ ನಿಮ್ಗೆ ಮುಂದಿನ ಕಂತಿನ ಹಣ ಕೂಡ ಬರುತ್ತೆ. ಕೆಲವೊಂದ್ಸಲ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು 2000 ಪಡ್ಕೊಳ್ತಾ ಬಂದಿರ್ತೀರ, 3 ಅಥವಾ 4 ಕಂತಿನ ಹಣ ಬಂದಿದೆ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನೋ ಒಂದು ಸಣ್ಣ ಚೇಂಜಸ್ ಅನ್ನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ನಂಬರ್ ನೇ ಚೇಂಜ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹಳೆಯ ಮೊಬೈಲ್ ನಂಬರ್ ಏನಿದೆ ಸೊ ಅದು ಮಿಸ್ ಆಯ್ತು ಅಥವಾ ಎಲ್ಲೋ ಕಳೆದು ಹೋಯ್ತು, ಏನೋ ಒಂದು ಆಯ್ತು, ಸೊ ಆ ಸಮಯದಲ್ಲಿ ನೀವು ಹೊಸ ನಂಬರ್ ಅನ್ನ ಅಲ್ಲಿ ಅಪ್ಡೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಅದನ್ನ ಅಪ್ಡೇಟ್ ಮಾಡ್ಕೊಂಡಿರ್ತೀರಾ ಹೊಸ ನಂಬರ್ ಅನ್ನ. ಸೊ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಿಸ್ ಮ್ಯಾಚ್ ಆಗ್ತಾ ಇರತ್ತೆ. ಸೊ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ
ಅಲ್ಲಿ ಇದ್ದಂತಹ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇದ್ದಂತಹ ಮೊಬೈಲ್ ನಂಬರ್ಗೂ ಮತ್ತು ಇವಾಗ ಇರುವಂತಹ ಆಧಾರ್ ಕಾರ್ಡ್ ನ ಮೊಬೈಲ್ ನಂಬರ್ಗೂ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ನಿಮ್ಗೆ ಹಣ ಬರದೇ ಕೂಡ ಇರಬಹುದು. ಅದರಿಂದಾಗಿ ನೀವೇನ್ ಮಾಡಿ, ಈ ವಿಷಯವನ್ನ ಸಿಡಿಪಿಒಗಳಿಗೆ ತಿಳಿಸಬೇಕು. ಅವರು ಅದನ್ನ ಅಪ್ಡೇಟ್ ಮಾಡ್ತಾರೆ, ಈ ರೀತಿಯಾಗಿ ಇವ್ರು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಇದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಸೊ ಹೀಗಾಗಿ ನೀವು ಚೇಂಜಸ್ ಅನ್ನ ಮಾಡ್ಕೊಂಡ ಮೇಲೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ. ಸೊ ಈ ಒಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಂಡಿರಿ. ಅದನ್ನ ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ ನಂತರ ಆಧಾರ್ ಕಾರ್ಡ್ ಅಲ್ಲಾಗ್ಲಿ ಅಥವಾ ರೇಷನ್ ಕಾರ್ಡ್ ಅಲ್ಲಾಗ್ಲಿ ಯಾವುದೇ ರೀತಿಯಂತಹ ಬದಲಾವಣೆಯನ್ನ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ನೀವು ಏನೂ ಕೂಡ ಮಾಡುವಂತಹ ಅವಶ್ಯಕತೆ ಇಲ್ಲ. ಮತ್ತೆ ಈ KYC ಮಾಡಿಸಬೇಕು ಅಥವಾ NPCI ಮ್ಯಾಪಿಂಗ್ ಮಾಡಿಸಬೇಕು ಅನ್ನುವಂತಹ ಒಂದು ಯೋಚನೆ ಕೂಡ ನೀವು ಮಾಡಬೇಡಿ. ಆ ರೀತಿಯಾಗಿ ಏನು ಇಲ್ಲ, ಸಿಂಪಲ್ ಆಗಿ ನೀವು ವೇಟ್ ಮಾಡ್ಬೇಕಷ್ಟೇನೆ, ನಿಮ್ಗೆ ಹಣ ಬಂದೇ ಬರುತ್ತೆ. ಸೊ ಈ ರೀತಿಯಾಗಿ ಜನರಲ್ಲಿ ಸಾಕಷ್ಟು ಗೊಂದಲ ಬರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ತುಂಬಾ ಜನ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ವಿಡಿಯೋಸ್ ಅನ್ನ ಮಾಡಿದ್ದಾರೆ. 6ನೇ ಕಂತಿನ ಹಣ ಮತ್ತು 7ನೇ ಕಂತಿನ ಹಣ ಬರಬೇಕು ಅಂತ ಹೇಳಿದ್ರೆ, ಸರ್ಕಾರದಿಂದ ಹೊಸ 3 ರೂಲ್ಸ್ ಗಳು ಬಂದಿದ್ದಾವೆ, ಹೊಸ 4 ರೂಲ್ಸ್ ಬಂದಿದೆ, ಅಥವಾ ಹೊಸ 5 ರೂಲ್ಸ್ 6 ರೂಲ್ಸ್ ಅಂತ ಹೇಳಿ ಏನೇನೋ ಥಂಬ್ನೇಲ್ಸ್ ಅನ್ನ ಹಾಕಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಇದು. NPCI ಮ್ಯಾಪಿಂಗ್ ಮಾಡಿಸಬೇಕು, KYC ಮಾಡಿಸಬೇಕು. ಸೊ ಈ ರೀತಿಯಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಬಟ್ ಇದೆಲ್ಲ ಅವಶ್ಯಕತೆ ಇಲ್ಲ, ಜಸ್ಟ್ ವ್ಯೂಸಿಗೋಸ್ಕರ ಮಾಡಿರುವಂತಹ ವಿಡಿಯೋಸ್ ಅವು. ಸೊ ಅದನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ. ವಿಷಯ ಇರೋದು ಇಷ್ಟೇನೆ, ಸಿಂಪಲ್ ವಿಷಯ. ಸೊ ನಿಮ್ಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸರಿಯಾಗಿದೆ, ಅದರಿಂದಾಗಿ ಹಣ ಬರ್ತಾ ಇರೋದು ಅಂತ. ಸೊ ಇದು ಮೊದಲನೇದು. ಇನ್ನು ಸೆಕೆಂಡ್, ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈಗಾಗಲೇ ಪಡ್ಕೊಳ್ತಾ ಇದ್ದೀರಿ ಮತ್ತು ಈ ಸಮಯದಲ್ಲಿ ಏನಾದರೂ ಆಧಾರ್ ಕಾರ್ಡ್ ಅಲ್ಲಿ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ವಿಷಯವನ್ನ CDPOಗಳ ಗಮನಕ್ಕೆ ತರಬೇಕು. ಇದು ಸೆಕೆಂಡ್ ವಿಷಯ. ಇನ್ನು ಮೂರನೇದೇನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಇನ್ನೂ ತನಕ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದೇ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ, ಆಗ ಮಾತ್ರ ನೀವು ಈ KYC ನ ಮಾಡಿಸ್ಕೊಳ್ಬೇಕಾಗಿರೋದು ಮತ್ತು NPCI ಮ್ಯಾಪಿಂಗ್ ನ ಚೆಕ್ ಮಾಡಿಸ್ಕೊಳ್ಬೇಕಾಗಿರೋದು ಸರಿಯಾಗಿ ಆಗಿದೆಯೋ ಇಲ್ವೋ ಅಂತ ಹೇಳಿ. ಸೊ ಇದನ್ನ ಬಿಟ್ಟರೆ ಬೇರೆ ಯಾವುದೇ ವಿಷಯವನ್ನ ನಂಬಲಿಕ್ಕೆ ಹೋಗ್ಬೇಡಿ. ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ಈಗಾಗಲೇ 4ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಜನರಿಗೆ 1ನೇ ಕಂತಿನ ಹಣ ಬಂದಿಲ್ಲ, ಅವರಿಗೆ ಬಿಟ್ಟು ಬಾಕಿ ಎಲ್ರಿಗೂ ಕೂಡ ಹಣ ಬಂದಿದೆ. ಇನ್ನು 5ನೇ ಕಂತಿನ ಹಣ ಇನ್ನು ಕೂಡ ಕೆಲವೊಂದಿಷ್ಟು ಜನರಿಗೆ ಬರೋದು ಬಾಕಿ ಇದೆ. ಕೆಲವರು 6ನೇ ಕಂತಿನ ಹಣ ಯಾವಾಗ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಇನ್ನೂ ತನಕ ಅದ್ರ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಇನ್ನು ಮಿನಿಮಮ್ ಅಂತ ಹೇಳಿದ್ರು 10 ದಿನನಾದ್ರೂ ತಗೊಳ್ಬಹುದು. ಸೊ 10 ದಿನನಾದ್ರೂ ಮಿನಿಮಮ್ ವೇಟ್ ಮಾಡಿ, ಅದರ ಒಳಗಡೆನೆ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ February 15 ಈ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಆದ್ರೂ ಆಗಬಹುದು. ಸೊ ಕನ್ಫರ್ಮೇಶನ್ ಸಿಗ್ತಾ ಇದ್ದ ಹಾಗೆ ನಾನು ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಬೇಡದಿರೋ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ. ಸರಿಯಾದ ಇನ್ಫಾರ್ಮೇಶನ್ ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನನಗೆ ಗೊತ್ತಿರುವಂತಹ ಎಲ್ಲಾ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.